ದೇವರನಾಡು ಕೇರಳದಲ್ಲಿ ಭೂಕುಸಿತ ಸಂಭವಿಸಿದ್ದು 300ಕ್ಕೂ ಜನ ಮೃತಪಟ್ಟಿದ್ದಾರೆ, 500ಕ್ಕೂ ಹೆಚ್ಚು ಜನರು ನಾಪತ್ತೆ ಆಗಿರುವಂಥದ್ದು. ಎಲ್ಲಿ ನೋಡಿದ್ರಲ್ಲಿ ರಾಶಿ ರಾಶಿ ಶವಗಳು ಕಾಣ್ತಾ ಇದೆ, ಕೈ ಕಾಲಿಗೆ ಕಟ್ಟಾಗಿರುವಂಥದ್ದು, ರುಂಡವೇ ಬೇರೆ, ದೇಹವೇ ಬೇರೆ, ಇಂತಹ ಒಂದು ಶವಗಳು ಅಲ್ಲಿ ಸಿಗ್ತಾ ಇರುವಂಥದ್ದು. ಹೆಣಗಳ ಪರೀಕ್ಷೆಯನ್ನು ಮಾಡಿ ವೈದ್ಯರು ಸುಸ್ತಾಗಿರುವಂಥದ್ದು. ಏನು ಮೆಪ್ಪಾಡಿಯ ಗ್ರಾಮದ ಹಾಸ್ಪಿಟ್ಲ್ ಇದೆ, ಅಲ್ಲಿ ಬರುವಂತಹ ಶವಗಳನ್ನು ನೋಡಿ ಡಾಕ್ಟರ್ ಸುಸ್ತಾಗಿರುವಂಥದ್ದು. ಅಂದರೆ ಸಾಲು ಸಾಲಾಗಿ ಆಂಬ್ಯುಲೆನ್ಸ್ಗಳು ಬರ್ತಾ ಇದೆ, ಆ ಒಂದು ಆಂಬ್ಯುಲೆನ್ಸಲ್ಲಿ ಬರ್ತಿರುವಂತಹ ಹೆಣಗಳನ್ನು ನೋಡಿ ಕುಟುಂಬಸ್ಥರು ಕೂಡ ಏನು ಕಂಗೆಟ್ಟೆ ಹೋಗಿರುವಂಥದ್ದು. ಏನು ಈ ಒಂದು ಶವ ಬರ್ತಾ ಇರೋದು, ನಮ್ಮ ಅಣ್ಣನ ಶವನೋ, ನಮ್ಮ ತಮ್ಮನ ಶವನೋ, ನಮ್ಮ ಕುಟುಂಬಸ್ಥರ ಶವನೋ ಅನ್ನುವಂತಹದ್ದು ಅಲ್ಲಿನ ಕುಟುಂಬಸ್ಥರ ರೋದನೆ ಕಾಣ್ತಾ ಇದೆ. ಬಟ್ ಇನ್ನೊಂದು ಏನಂತಂದರೆ, ಅಲ್ಲಿ NDRF ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಸತತವಾಗಿ ಮಳೆ ಬರ್ತಿದೆ, ಈ ಮಳೆ ನಡುವೆ ಕೂಡ ಕಾರ್ಯಾಚರಣೆ ನಡೀತಾ ಇದೆ, ಶವಗಳನ್ನು ಹೊರತೆಗೆಯಲಾಗ್ತಿದೆ. ಏನು ಗಾಯಗೊಂಡಿರುವಂತಹ ಜನರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಬಟ್ ಇನ್ನೊಂದು ಏನಂತಂದರೆ, ಕೇರಳ ಭೂಕುಸಿತಕ್ಕೆ ಕಾರಣ ಏನು, ಇದೇನು ಪ್ರಕೃತಿ ನಿರ್ಮಿತ ಏನು ಆ ಭೂಕುಸಿತಕ್ಕೆ ಕಾರಣನೋ, ಅಥವಾ ಏನು ದೇವರ ಮುನಿಸೋ ಕಾರಣನೋ, ಅಥವಾ ಇದಕ್ಕೆ ಯಾವ ಕಾರಣ ಅಂಶ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂಥದ್ದು. ಪ್ರಮುಖವಾಗಿ ಏನಂತಂದರೆ, ಈ ಎಲ್ಲ ದುರ್ಘಟನೆಗೆ ದೇವರ ಶಾಪವೇ ಕಾರಣ ಅನ್ನುವಂಥದ್ದು ಅಲ್ಲಿನ ಮೆಪ್ಪಾಡಿ ಗ್ರಾಮಸ್ಥರು ಮಾತನಾಡ್ಕೊಳ್ತಿದ್ದಾರೆ. ಏಕೆಂತಂದರೆ 2 ವರ್ಷದ ಕೆಳಗೆ, ಅಂದರೆ 2 ವರ್ಷದ ಹಿಂದೆ ಏನು ಈಗ ಮೆಪ್ಪಾಡಿ ಗ್ರಾಮದಲ್ಲಿ ಆಗಿರುವಂತಹ ಭೂಕುಸಿತ ಇದೆ, ಅಲ್ಲಿ ಶಿವನ ದೇವಾಲಯ ಇರುತ್ತೆ, ಆ ಶಿವನ ದೇವಾಲಯಕ್ಕೆ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಏನಾಗಿರುತ್ತೆ, ಅಲ್ಲಿ ಮಾರಿಯಮ್ಮ ಟೆಂಪಲ್ ಅನ್ನುವಂಥದ್ದು ಇರುತ್ತೆ, ದೇವಸ್ಥಾನ ಇರುತ್ತೆ. ಅಲ್ಲಿ ಮಾರಿಯಮ್ಮ ದೇವಿ ಅಂದರೆ ಅಲ್ಲಿನ ಜನರ ಆರಾಧ್ಯ ದೈವ ಆಗಿರುತ್ತೆ. ದಿನನಿತ್ಯ ಪೂಜೆ ಮಾಡ್ತಾರೆ, ತಮ್ಮ ಕಷ್ಟಗಳನ್ನ ಹೇಳ್ಕೊಡ್ತಾರೆ. ಮರಿಯಮ್ಮ ಅಲ್ಲಿನ ಜನರ ಕಷ್ಟವನ್ನು ಬಗೆಹರಿಸ್ತಾರೆ ಅನ್ನುವಂಥ ನಂಬಿಕೆ ಕೂಡ ಅಲ್ಲಿನ ಜನರಲ್ಲಿತ್ತು. ಬಟ್ ಏನಂದರೆ 2 ವರ್ಷಗಳ ಹಿಂದೆ ಆ ಶಿವನ ಟೆಂಪಲನ್ನು ಇಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಮಾಡಿದ ನಂತರ ಈಗ ಆ ಶಿವನ ಟೆಂಪಲ್ ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು ಪ್ರವಾಹದಲ್ಲಿ, ಅಂದರೆ ಈಗ ಜಲಪ್ರಳಯ ಆಯ್ತಲ್ಲ ಅದರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಬಟ್ ಏನಂದರೆ ಚೂರಲ್ಮಲ ಗ್ರಾಮಸ್ಥಲ್ಲಿ ಇದೊಂದು ಏನು ಗಾಳಿ ಸುದ್ದಿ ಹಬ್ತಾ ಇದೆ, ಅಂದರೆ ಮಾರಿಯಮ್ಮ ಟೆಂಪಲನ್ನು ನಾವು ನಿರ್ಮಾಣ ಮಾಡಲಿಲ್ಲ, ಅದಕ್ಕೆ ಇದೆಲ್ಲ ಕಾರಣ ಆಯಿತು, ಮಾರಿಯಮ್ಮ ಟೆಂಪಲ್ ಬದಲು ಶಿವನ ಟೆಂಪಲ್ ಆಗಿದ್ದಕ್ಕೆ ಇದೆಲ್ಲ ಆಯಿತು ಅನ್ನುವಂಥದ್ದು ಕೂಡ ಅಲ್ಲಿ ಒಂದಿಷ್ಟು ಗುಸುಗುಸು ಎದ್ದಿರುವಂಥದ್ದು. ಏನು ಪ್ರಮುಖವಾಗಿ ಭೂಕುಸಿತದ ದುರಂತದಲ್ಲಿ ಶಿವನ ದೇವಾಲಯ ನಾಶ ಆಗಿದೆ, ಅಲ್ಲಿ ಮೊದಲು ಮಾರಿಯಮ್ಮ ಟೆಂಪಲ್ ಇತ್ತು, ಮಾರಿಯಮ್ಮ ಟೆಂಪಲ್ ಇದ್ದ ಸ್ಥಳದಲ್ಲಿ ಶಿವನ ದೇವಾಲಯ ನಿರ್ಮಾಣವನ್ನು ಗ್ರಾಮಸ್ಥರು ಮಾಡಿದರು. ಮಾರಿಯಮ್ಮ ದೇವಾಲಯ ಇದ್ದ ಸ್ಥಳವನ್ನು 2 ವರ್ಷಗಳಿಂದ ಶಿವನ ದೇವಾಲಯ ನವೀಕರಣ ಮಾಡಿದರು, ಅದು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಬಟ್ ಈಗ ಆ ದೇವಾಲಯ ಅಲ್ಲಿಲ್ಲ. ಬಟ್ ಏನಂತಂದರೆ, ದೇವಸ್ಥಾನ ನಿರ್ಮಾಣ ಅಂದರೆ ಶಿವನ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಅಲ್ಲಿನ ಗ್ರಾಮಸ್ಥರು ಏನಂದರೆ, ಅಂದರೆ ಒಂದು ತಾಂಬೂಲದಲ್ಲಿ ಒಂದು ಏನು ಭವಿಷ್ಯವನ್ನು ಕೇಳಿರ್ತಾರೆ, ಅಂದರೆ ಇದು ಮಾಡಿದರೆ ಚೆನ್ನಾಗೋ ಇಲ್ಲೋ ಅಂತ. ತಾಂಬೂಲ ಪ್ರಶ್ನೆ ಅಂತಂದರೆ ಏನು ಗ್ರಾಮೀಣ ಭಾಗದಲ್ಲಿ ಎಲ್ಲರಿಗೂ ಅರ್ಥ ಆಗುವಂಥದ್ದು, ಅದು ಹೆಂಗೆ ಹೇಳ್ತಾರೆ ಹೆಂಗಿಲ್ಲ ತಾಂಬೂಲ ಪ್ರಶ್ನೆ ಅನ್ನುವಂಥದ್ದು. ಆ ತಾಂಬೂಲ ಪ್ರಶ್ನೆಯಲ್ಲಿ ಏನು ಈ ಒಂದು ದೇವಾಲಯ ನಿರ್ಮಾಣ ನಿರ್ಮಾಣ ಮಾಡಬಾರ್ದು ಅನ್ನುವಂಥದ್ದು ಬಂದಿರುತ್ತೆ. ಬಟ್ ಇದೆಲ್ಲದರ ವಿರುದ್ಧವಾಗಿ ಗ್ರಾಮಸ್ಥರು ಏನೂ ಆಗೋದಿಲ್ಲ ಅನ್ನುವಂಥ ನಂಬಿಕೆ ಮೇಲೆ ಶಿವನ ದೇವಾಲಯವನ್ನು ಅಲ್ಲಿ ಸ್ಥಾಪನೆ ಮಾಡಿರ್ತಾರೆ, ದೇವಸ್ಥಾನನ ಕಟ್ಟಿರ್ತಾರೆ. ಬಟ್ ಇದೇ ಏನು ಅಂತಂದರೆ, ಈಗ ಅಲ್ಲಿ ಪ್ರಕೃತಿ ವಿಕೋಪಕ್ಕೆ ಕಾರಣವಾಗಿರದೆ ಮಾರಿಯಮ್ಮ ದೇವಿಯ ಏನು ಶಾಪಕ್ಕೆ ಇದೆಲ್ಲ ಆಗಿರುವಂಥದ್ದು ಅನ್ನುವಂಥದ್ದು ಅಲ್ಲಿನ ಗ್ರಾಮಸ್ಥರು ಮಾತನಾಡ್ಕೊಳ್ತಿದ್ದಾರೆ. ಬಟ್ ಏನೇ ಆಗಲಿ, ಈ ದುರಂತ ನಿಜಕ್ಕೂ ನಡೀಬಾರ್ದಾಯಿತು, ನಡೆದು ಹೋಗಿರುವಂಥದ್ದು. ಬಟ್ ಅಲ್ಲಿನ ಏನೋ ಒಂದು ಕ್ಷಣ ದೃಶ್ಯಗಳು ಏನಿದೆ ಅಲ್ಲ, ಅದು ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಯಾಕೆಂತಂದರೆ ಪ್ರತಿಯೊಬ್ಬರ ಜೀವ ಕೂಡ ಮುಖ್ಯ ಆಗಿರುತ್ತೆ, ಪ್ರತಿಯೊಬ್ಬರ ಕುಟುಂಬ ಕೂಡ ಮುಖ್ಯ ಆಗಿರುತ್ತೆ. ಬಟ್ ಈಗ ಆ ಕುಟುಂಬಗಳು ಎಲ್ಲಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಚೂರಲ್ಮಾಲ ಅನ್ನುವಂತಹ ಗ್ರಾಮ ಈಗ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು, ಊರೇ ಈಗ ಭೂಕುಸಿತದಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಬಟ್ ಇನ್ನೊಂದೇನು ಅಂತಂದರೆ, 8 ಕಿಲೋಮೀಟರ್ ದೂರದಲ್ಲಿ, ಹಾಗೆ 9 ಕಿಲೋಮೀಟರ್ ದೂರದಲ್ಲಿ ಏನು ಶವಗಳು ಸಿಗ್ತಾ ಇರುವಂಥದ್ದು, ಏನು ಗುಡ್ಡಗಳ ಮಧ್ಯೆ ಆಗಿರ್ಬೋದು, ಹಾಗೆ ಕಾಡಿನ ಮಧ್ಯೆ ಆಗಿರ್ಬೋದು, ಹಾಗೆ ಗಿಡಗಂಟೆಗಳ ಮಧ್ಯೆ ಆಗಿರ್ಬೋದು ಶವಗಳು ಸಿಗ್ತಾ ಇರುವಂಥದ್ದು, ಈ ನಿಜಕ್ಕೂ ಬೇಸರ ತರಿಸುತ್ತೆ, ಎಂಥವರ ಕಣ್ಣಲ್ಲಿ ಕೂಡ ನೀರು ಬರಿಸುತ್ತೆ. ಬಟ್ ಅಂತಹ ದೃಶ್ಯಗಳು ನಮಗೆ ಅಲ್ಲಿ ಕಾಣಿಸಿಗ್ತಾ ಇರುವಂಥದ್ದು. ಬಟ್ ಏನಂತಂದರೆ, ಈ ಹಿಂದೆ 1984ರಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ಆಗಿರುತ್ತೆ. ಏನು ಅದೇ ಒಂದು ಚೂರಲ್ಮಲ ಆಗಿರ್ಬೋದು, ಮೆಪ್ಪಾಡಿ ಗ್ರಾಮ ಆಗಿರ್ಬೋದು, ಇಲ್ಲಿ ಭೂಕುಸಿತ ಸಂಭವಿಸಿದಾಗ ಸುಮಾರು 13 ಜನ ಮೃತಪಟ್ಟಿರ್ತಾರೆ. ಬಟ್ 2009ರಲ್ಲಿ ಕೂಡ ಗುಡ್ಡ ಕುಸಿತಿರುತ್ತೆ, ಆಗ 17 ಜನ ಏನು ಸಾವನ್ನಪ್ಪಿರ್ತಾರೆ. ಅಂದಿನ ದುರಂತದಲ್ಲಿ ನಾಪತ್ತೆ ಆದಂಥ 5 ಜನ ಇಂದಿಗೂ ಕೂಡ ಪತ್ತೆ ಆಗಿಲ್ಲ, ಅಂದರೆ ಅವ್ರು ಏನಾದರೂ ಅನ್ನುವಂಥ ಸುಳಿವು ಕೂಡ ಸದ್ಯದ ಮಟ್ಟಿಗೆ ಇಲ್ಲ. ಅಂದರೆ ಸುಮಾರು ಎಷ್ಟು ವರ್ಷ, ಅಥವಾ 2019 2024 ಈಗ 5 ವರ್ಷ ಆಯಿತು, 5 ವರ್ಷ ಆದರೂ ಕೂಡ 5 ಜನ ಏನಾದರೂ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೂ ಇಲ್ಲ. ಬಟ್ ಅದಾದ ನಂತರದಲ್ಲೇ 5 ವರ್ಷದ ನಂತರ ಈಗ 300 ಜನ ನಾಪತ್ತೆ ಆಗಿರುವಂಥದ್ದು, ಅಂದರೆ 300 ಜನ ಸಾವನ್ನಪ್ಪಿದ್ದಾರೆ, ಅದರಲ್ಲಿ 500 ಜನ ಇನ್ನು ನಾಪತ್ತೆ ಆಗಿದ್ದಾರೆ. ಅವರು ಎಲ್ಲಿ, ಅವ್ರ ಶವ ಎಲ್ಲಿ ಹೋಗಿದೆ, ಅವ್ರು ಬದುಕಿದಾರಾ ಸತ್ತಿದಾರಾ, ಅವ್ರು ಯಾವ ಕಡೆ ಕೊಚ್ಕೊಂಡು ಹೋಗಿದ್ದಾರೆ, ಅಥವಾ ಏನು ನದಿಯಲ್ಲಿ ಕೊಚ್ಕೊಂಡು ಹೋಗಿದಾರ ಅನ್ನುವಂಥ ಮಾಹಿತಿ ಕೂಡ ಯಾರಿಗೂ ಸಿಗ್ತಾ ಇಲ್ಲ. ಬಟ್ ಭಾರತೀಯ ಸೇನೆ ಆಗಿರ್ಬೋದು, NDRF ಆಗಿರ್ಬೋದು,
ಎಲ್ಲಾನು ಕೂಡ ಅಲ್ಲಿ ಏನು ಕಾರ್ಯಾಚರಣೆ ಮಾಡ್ತಾ ಇದೆ, ಬಟ್ ಶವಗಳು ಸಿಗ್ತಾನೆ ಇದೆ, ಏನೋ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ, ಬಟ್ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಬಟ್ ಏನಂತಂದರೆ ಇಲ್ಲಿ ದೇವಿ ಶಾಪವೋ ಅಥವಾ ಶಿವನ ಶಾಪವೋ ಒಂದೂ ಗೊತ್ತಿಲ್ಲ. ಬಟ್ ಏನಂತಂದರೆ ಏನು ಮಾರಿಯಮ್ಮನ ಈ ಶಾಪದಿಂದಾಗಿ ಇದೆಲ್ಲ ನಡೀತಾ ಇದೆ ಅನ್ನುವಂಥದ್ದು ಅಲ್ಲಿನ ಗ್ರಾಮಸ್ಥರು ಮಾತನಾಡ್ಕೊಳ್ತಿದ್ದಾರೆ. ಬಟ್ ಅಂದರೆ ಈಗ ದೇವಿ ಶಾಪನೋ ಪ್ರಕೃತಿ ವಿಕೋಪನೋ ಗೊತ್ತಿಲ್ಲ, ಬಟ್ ಆಗಿರುವಂತಹ ದುರಂತ ನಿಜಕ್ಕೂ ದುರ್ದೈವ. ಇಂಥ ಒಂದು ಘನಘೋರ ದುರಂತ ಎಲ್ಲಿ ಕೂಡ ನಡೀಬಾರ್ದು, ಬಟ್ ನಡೆದು ಹೋಗಿದೆ. ಬಟ್ ಪ್ರತಿಯೊಂದು ಸಾವು ಕೂಡ ಪ್ರತಿಯೊಂದು ಜೀವ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇ ಕಾರಣಕ್ಕೆ ಅಲ್ಲಿನ ಕೇರಳ ಸರ್ಕಾರ ಆಗಿರ್ಬೋದು, ಇನ್ನು ಭಾರತೀಯ ಸೇನೆ ಆಗಿರ್ಬೋದು, ಸಂಪೂರ್ಣವಾಗಿ ಸತತವಾಗಿ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ನೋಡಬೇಕು ಸಾವಿನ ಸಂಖ್ಯೆ ಎಲ್ಲಿವರೆಗೂ ಹೋಗುತ್ತೆ, ಹಾಗೆ ಎಷ್ಟು ಜನ ಇನ್ನೂ ಎಷ್ಟು ದಿನ ಈ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥದ್ದು. ಬಟ್ ಇನ್ನೊಂದು ಏನಂತಂದರೆ ಚೂರಲ್ ಮಾಲ್ ಆಗಿರ್ಬೋದು, ಅಟ್ಟಮಾಲ್ ಆಗಿರ್ಬೋದು, ಮೆಪ್ಪಾಡಿ ಆಗಿರ್ಬೋದು, ಈ ಮೂರು ಗ್ರಾಮಗಳ ಮೇಲೆ ಭೂಕುಸಿತ ಆಗಿರುವಂಥದ್ದು, ಭೂ ಏನು ಮಣ್ಣು ಅಂದರೆ ಏನು ಗುಡ್ಡದ ಮಣ್ಣು ಸಂಪೂರ್ಣವಾಗಿ ಕೊಚ್ಕೊಂಡು ಬಂದಿರುವಂತಹ ಕಾರಣದಿಂದಾಗಿ ಊರಿನ ಯಾವ ಅಂಗಡಿ ಕೂಡ ಅಲ್ಲಿ ಕಾಣಿಸಿಕ್ತಿಲ್ಲ, ಹಾಗೆಯೇ ಯಾವ ಮನೆ ಕೂಡ ಅಲ್ಲಿ ಕಾಣಿಸಿಕ್ತಿಲ್ಲ, ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ನಾನು ಈ ಹಿಂದೆ ಒಂದು ಏನು ಸ್ಯಾಟಲೈಟ್ ಗೂಗಲ್ ಸ್ಯಾಟಲೈಟ್ ಅಂತ ಬರ್ತಲ್ಲ ಅದರಲ್ಲಿ ನಾನು ತೋರಿಸಿದೆ ಹಿಂದೆ ಯಾವ ಗ್ರಾಮ ಹೆಂಗಿತ್ತು ಈಗ ಹೆಂಗಿದೆ ಅನ್ನುವಂಥದ್ದು. ಏನು ಈ ಚೂರಲ್ ಮಾಲ್ ಆಗಿರ್ಬೋದು, ಮೆಂಪಾಡಿ ಆಗಿರ್ಬೋದು, ಹಾಗೆ ಅಟ್ಟಮಾಲ್ ಆಗಿರ್ಬೋದು, ಈ ಮೂರು ಗ್ರಾಮಗಳ ಮೇಲೆ ಇರುವಂಥದ್ದು ಅರಣ್ಯ. ಇಲ್ಲಿಂದ ನೀರು ಬರುತ್ತೆ, ಅಂದರೆ ಇನ್ನು ನದಿಯ ನೀರು ಬರುತ್ತೆ, ಆ ನದಿಯ ನೀರು ಸಂಪೂರ್ಣವಾಗಿ ಸ್ಪೋರ್ಟ್ಸ್ ಇದ್ದಂಥ ಕಾರಣ ಅಂದರೆ ಸರದವಾಗಿ 2 ವಾರಗಳ ಕಾಲ ಮಳೆ ಬರ್ತಾ ಇರುತ್ತೆ, ಹೀಗಾಗಿ ಆ ನೀರು ಫೋರ್ಸ್ ಇರುವಂತಹ ಕಾರಣ ಸಂಪೂರ್ಣವಾಗಿ ಅಲ್ಲಿ ಏನು ಏನು ಪ್ರಳಯ ಆಗಿರುವಂಥದ್ದು ಅಂದರೆ ಕೊಚ್ಕೊಂಡು ಹೋಗಿರುವಂಥದ್ದು ಇಡೀ ಗ್ರಾಮ. ಯಾವುದು ಸ್ಕೂಲ್ ಕೂಡ ಕಾಣ್ತಾ ಇಲ್ಲ, ಯಾವುದು ಮನೆ ಕೂಡ ಕಾಣ್ತಾ ಇಲ್ಲ, ಅಲ್ಲಿದ್ದಂಥ ಕಾರು ಬಸ್ಸು ಲಾರಿ ಎಲ್ಲನೂ ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು. ಬಟ್ ಇದು ಅಲ್ಲಿನ ಸದ್ಯದ ಪರಿಸ್ಥಿತಿ. ಬಟ್ ನಿಜಕ್ಕೂ ಇದೊಂದು ದೊಡ್ಡ ದುರಂತ ಅಂತ ಅನ್ಬೋದು. ಬಟ್ ಈಗ ಸದ್ಯದ ಮಟ್ಟಿಗೆ ಅಲ್ಲಿನ ಜನರು ಹೇಳ್ತಾ ಇರುವಂಥದ್ದು ಮಾರಿಯಮ್ಮನ ಶಾಪದಿಂದಾಗಿ ಹಿಂಗಾಗಿದೆ ಅನ್ನುವಂಥದ್ದು. ಬಟ್ ಏನಾಗುತ್ತೆ ನೋಡಿಲ್ಲ, ಗೊತ್ತಿಲ್ಲ. ಬಟ್ ಇದು ನಿಜಕ್ಕೂ ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ವೀಕ್ಷಕರೇ ನೀವೇನು ಹೇಳ್ತೀರಾ, ಇದು ಪ್ರಕೃತಿ ವಿಕೋಪನ ಅಥವಾ ಮರಿಯಮ್ಮನ ಶಾಪನ ಅಥವಾ ಶಿವನ ಶಾಪನ ಗೊತ್ತಿಲ್ಲ, ಈ ಬಗ್ಗೆ ನಿಮ್ಮ ಕಮೆಂಟ್ ಏನು ತಿಳಿಸಿ. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.